ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯತ್ರಂಬಕ ಹೆತ್ತರ ವರಾಂತಕಾಯತ್ರಕಾಗ್ನಿ ಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ ವೇದಮೂರ್ತಿ ಜಗದೀಶ್ವರ ಶಾಸ್ತ್ರಗಳಿಂದ ಈ ಸಂಜೆ ದ್ವೀಕ್ಷಕರಿಗೆ ನಮಸ್ಕಾರಗಳೊಂದಿಗೆ ಏಪ್ರಿಲ್ ತಿಂಗಳಿನಲ್ಲಿ ರಾಶಿ ಭವಿಷ್ಯ ಯಾವ್ಯಾವ ರಾಶಿ ಯಾವ್ಯಾವ ರೀತಿಯಾಗಿ ಫಲವನ್ನು ಕೊಡ್ತದೆ ಅಂತ ನೋಡೋದಾದರೆ ಏಪ್ರಿಲ್ ತಿಂಗಳಿನಲ್ಲಿ ಕನ್ಯಾ ರಾಶಿಯವರಿಗೆ ಯಾವ ಫಲ ಯಾವ ರೀತಿಯಾಗಿ ಶುಭ ಅಶುಭ ನೋಡೋದಾದರೆ ಗ್ರಹಗತಿಗಳು ನಿಮಗೆ ಯಾವ ಫಲವನ್ನು ಕೊಡ್ತದೆ ಯಾವ ಸ್ಥಾನದಲ್ಲಿ ಇರೋದು ನೋಡೋದಾದರೆ ಮೊದಲಿಗೆ ಗುರುವಿನ ಗ್ರಹ ನೋಡೋಣ ಗುರುವಿನ ಗ್ರಹ ನಿಮಗೆ ಯಾವ ಸ್ಥಾನ ಎಂಟನೇ ಸ್ಥಾನ ಗುರುವಿನ ಗ್ರಹ ಇದೆ ಎಂಟನೇ ಸ್ಥಾನದಲ್ಲಿ ನಿಮಗೆ ಯಾವ ಫಲವನ್ನು ಕೊಡ್ತಾರೆ ಗುರುಗ್ರಹ ರೋಗ ಅಂತಂದರೆ ನಿಮಗೆ ಈ ವರ್ಷ ಅಂದರೆ ಏಪ್ರಿಲ್ ತಿಂಗಳಿನಲ್ಲಿ ಗುರುವಿನ ಗ್ರಹ ಸ್ವಲ್ಪ ಗುರುಬಲ ಇಲ್ಲದ ಕಾರಣವಾಗಿ ಎಂಟನೇ ಸ್ಥಾನದಲ್ಲಿ ನಿಮಗೆ ಆರೋಗ್ಯದಲ್ಲಿ ಆರೋಗ್ಯಕಾರಕನಾಗಿರ್ತಾರೆ ಆರೋಗ್ಯದಲ್ಲಿ ನೀವು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹುಷಾರಾಗಿ ಮಾಡಬೇಕು ಯಾಕಂತಂದರೆ ಏಟಾಗಿ ಏಟಾಗೋದಾಗಿರ್ಬೋದು ಮತ್ತೊಂದು ಮಗದೊಂದು ಹುಷಾರಿಲ್ಲದ ಸಮಸ್ಯೆ ನೋವು ಮುಂತಾದ ಆರೋಗ್ಯದ ಸಮಸ್ಯೆ ಬರ್ತಕ್ಕಂಥದ್ದೇ ಹಾಗಾಗಿ ನೀವು ಸ್ವಲ್ಪ ಆದಷ್ಟು ಹುಷಾರಾಗಿರಬೇಕಾಗುತ್ತೆ ನೀವು ನೀವು ಏನೇ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದೀನಿ ಅನ್ನೋದಾದರೆ ಸ್ವಲ್ಪ ಹುಷಾರಕ್ಕೆ ಮಾಡಬೇಕಾಗುತ್ತೆ ನೀವು ವೆಹಿಕಲ್ ಡಿಪಾರ್ಟ್ಮೆಂಟಲ್ಲಿ ಆಗಿರ್ಬೋದು ನೀವು ಕೆಲವರು ಗಾಡಿ ಓಡಿಸ್ತಾರೆ ಕ್ಯಾಬ್ ಡ್ರೈವರ್ಗಳಾಗಿರ್ತಾರೆ ಅವರೆಲ್ಲ ಸ್ವಲ್ಪ ಅಷ್ಟು ಆದಷ್ಟು ಕೇರ್ಫುಲ್ಲಾಗಿ ಗುರುವಿನ ಗ್ರಹ ಅನುಗ್ರಹ ನಿಮಗಿಲ್ಲ ಈ ಸತಿ ಹಂಗಾಗಿ ನೀವು ಸ್ವಲ್ಪ ಕೇರ್ಫುಲ್ಲಾಗಿ ನೀವು ಓಡಿಸಿದ್ರೆ ಮತ್ತು ಕೇರ್ಫುಲ್ಲಾಗಿ ನೀವು ಹುಷಾರ ಒಂದು ಒಳ್ಳೆಯ ರೀತಿಯಾಗಿ ನೀವು ಹೋದರೆ ನಿಮಗೆ ಗುರುವಿನ ಗ್ರಹ ಸಿಗುತ್ತೆ ಮತ್ತು ಇದಕ್ಕೆ ಪರಿಹಾರ ಏನು ಅಂತ ಮುಂದೆ ಹೇಳ್ತೀನಿ ಯಾಕೆಂತಂದರೆ ಮುಂದಿನ ಶುಕ್ರಗ್ರಹ ಶನೇಶ್ವರ ಗ್ರಹ ಯಾವ ಸ್ಥಾನದಲ್ಲಿ ಇದೆ ನೋಡೋದಾದರೆ ಶುಕ್ರಗ್ರಹ ನಿಮಗೆ ಹತ್ತನೇ ಸ್ಥಾನ ಶುಕ್ರಗ್ರಹ ಇರೋದರಿಂದ ಹತ್ತನೇ ಸ್ಥಾನದಲ್ಲಿ ಯಾವ ರೀತಿಯಾಗಿ ಶುಕ್ರಗ್ರಹ ನಿಮಗೆ ಫಲವನ್ನು ಕೊಡ್ತದೆ ನೋಡೋಣ ಹತ್ತನೇ ಸ್ಥಾನದಲ್ಲಿ ಕಲಹ ಶುಕ್ರಗ್ರಹದಿಂದ ಕಲಹ ಕಲಹ ಅನ್ನೋದಾದರೆ ಜಗಳ ನೀವು ಏನಾರ ಕಲಹ ಅಂತಂದರೆ ಏನಾದ್ರು ಕೆಲಸ ಕಾರ್ಯಗಳಾಗಿರ್ಬೋದು ಕೋರ್ಟ್ ಕೇಸ್ ಆಗಿರ್ಬೋದು ಅದು ನೀವು ಸಣ್ಣ ಪುಟ್ಟ ಜಗಳನು ದೊಡ್ಡದಾಗುತ್ತೆ ಆದಷ್ಟು ನೀವು ಇದಕ್ಕೆ ಏನು ಮಾಡಬೇಕು ಅನ್ನೋದಾದರೆ ಸ್ವಲ್ಪ ನೀವು ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೊಬೇಕಾಗ್ತದೆ ಬರೀ ರಾಶಿ ಫಲಗಳು ಒಂದೇ ಅಲ್ಲ ನೀವು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ನಿರ್ಧಾರಗಳನ್ನು ತಗೊಬೇಕಾದ್ರೆ ಸ್ವಲ್ಪ ಹುಷಾರಾಗಿ ತಗೊಳ್ಳಿ ಮತ್ತು ಶನೇಶ್ವರ ಗ್ರಹ ನಿಮಗೆ ಯಾವ ಕೆಲಸವನ್ನು ಕಲಗಲ್ಲಿ ಯಾವ ಸ್ಥಾನದಲ್ಲಿ ಕೊಡ್ತಾನೆ ನೋಡೋದಾದರೆ ಶನೇಶ್ವರ ಗ್ರಹ ನಿಮಗೆ ಆರನೇ ಸ್ಥಾನ ಆರನೇ ಸ್ಥಾನದಲ್ಲಿ ಶನೇಶ್ವರ ಗ್ರಹ ನಿಮಗೆ ಯಾವ ಫಲವನ್ನ ಕೊಡ್ತಾರೆ ಶತ್ರು ಜಯ ಶತ್ರುಜಯ ಅಂತಂದರೆ ನೀವು ಈಗ ಒಂದು ಕೆಲಸ ಜಗಳ ಆಪತ್ತು ವಿಪತ್ತು ಏನಾರ ಬಂದಿರುತ್ತೆ ಶತ್ರುಗಳ ನಿಮ್ಮ ಶತ್ರುಗಳಿಂದ ಜಯಿಸ್ತೀರಾ ಒಂದು ಕೋರ್ಟ್ ಕೇಸ್ ಆಗಿರ್ಬೋದು ಇಲ್ಲ ನೀವು ಒಡೆದಾಡ್ತಾ ಇರ್ತೀರ ಏನಾರು ಗಲ್ಲಟ್ಟಿ ಆಗಿರ್ತಾರೆ ಅಲ್ಲಿ ಕೊಡಿಸ್ತೀರ ಮತ್ತೆ ಅದೊಂದೇ ಅಲ್ಲ ನೀವು ಏನೇ ಕೆಲಸಗಳ ಕಾರ್ಯಗಳಲ್ಲಿ ನಿಮಗೆಲ್ಲ ಜಯ ಉಂಟಾಗುತ್ತೆ ಶನೇಶ್ವರನಿಂದ ಹಾಗಾಗಿ ಸ್ವಲ್ಪ ನೀವು ಗುರು ಶುಕ್ರರನ್ನು ಆರಾಧನೆಯನ್ನು ಮಾಡಬೇಕಾಗುತ್ತೆ ಏನು ಆರಾಧನೆ ಆದಷ್ಟು ನೀವು ಗುರುವಿನ ಅನುಗ್ರಹವನ್ನ ಪಡ್ಕೊಳ್ಳಿ ಮೊದಲಿಗೆ ಗುರುವಿನ ಅನುಗ್ರಹ ಪಡ್ಕೊಳ್ಳೋದು ಹೇಗೆ ನೀವು ಮನೆಯಲ್ಲಿ ಒಂದು ಕಡಲೆ ಕಾಳನ್ನು ಹಳದಿ ಬಟ್ಟೆಗೆ ಕಟ್ಕೊಂಡು ಅದನ್ನು ಪೂಜೆಯನ್ನು ಮಾಡಿ ಒಂದು ಮೂರು ಗುರುವಾರದ ದಿವಸ ಪ್ರತಿ ಗುರುವಾರ ರಾ ನಿಮಗೆ ಇಷ್ಟವಾಗಿರ್ತಕ್ಕಂತಹ ಗುರುಗಳ ದೇವಸ್ಥಾನಕ್ಕೆ ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು ಮತ್ತೆ ಶಿ ಶಿರ್ಡಿ ಸಾಯಿನಾಥ ಸ್ವಾಮಿಗಳಾಗಿರ್ಬೋದು ಯಡಿಯೂರು ಸಿದ್ಧಲಿಂಗೇಶ್ವರರಾಗಿರ್ಬೋದು ಮತ್ತು ದಕ್ಷಿಣಾಮೂರ್ತಿ ಮೂರ್ತಿ ಆಗಿರ್ಬೋದು ಮತ್ತು ನಿಮ್ಮ ಮನೆಯ ಗುರುಗಳು ಯಾರಿದ್ದಾರೆ ಅವರಿಗೆ ಸಹ ಕೊಟ್ಟು ಮೂರು ಗುರುವಾರದ ದಿವಸ ಈ ಕೆಲಸವನ್ನು ಮಾಡಿದ್ರೆ ನಿಮಗೆ ಗುರುಬಲ ಸಿಗ್ತಾ ಬರುತ್ತದೆ ಹಂತ ಹಂತವಾಗಿ ಗುರುವಿನ ಅನುಗ್ರಹ ನಿಮಗೆ ಸಿಗುತ್ತೆ ಹಾಗಾಗಿ ನೀವೇನು ಮಾಡಬೇಕು ಇವೆಲ್ಲ ಮಾಡಿದ್ರೆ ಕೆಲಸ ಕಾರ್ಯಗಳಲ್ಲಿ ಕೈ ಇಟ್ಟರೆ ಯಶಸ್ವಿ ಆಗ್ತೀರಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ